ನಮಸ್ಕಾರ ಅಧ್ಯಕ್ಷರೇ. ಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯತಿ ಅಸ್ತಿತ್ವಕ್ಕೆ ಬಂದ ಮೇಲೆ ಧರ್ಮಸ್ಥಳ ಸಂಘದ ವತಿಯಿಂದ ಒಂದು ಹೊಸ ವಿನೂತನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದರ ಬಗ್ಗೆ ತಾವೆಲ್ಲ ಇದ್ದೀರಿ, ಧರ್ಮಸ್ಥಳದವರು ಇದ್ದೀರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದೀರಿ, ಪಿ ಡಿ ಒ ಇದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ತಾವು ಒಂದು ಸ್ವಲ್ಪ ಹೇಳಿ. ಸದಸ್ಯರುಗಳು ಸ್ವಲ್ಪ ಜೋರಾಗಿ ಹೇಳಿ. ಸದಸ್ಯರುಗಳಿದ್ದಾರೆ ಅಂತ ಹೇಳಿ. ನಮ್ಮ ಗ್ರಾಮ ಪಂಚಾಯತಿ ಇದು ನಮ್ಮ ಪಾಳ್ಯ ಗ್ರಾಮದ ವ್ಯಾಪ್ತಿಯ ಗಿರಿಶೆಟ್ಟಿಕೆರೆ ಅಭಿವೃದ್ಧಿ ನಮ್ಮ ಪಂಚಾಯತಿ ವತಿಯಿಂದ ಮಾಡಬೇಕಾಯಿತು. ಆದ್ರೂ ಅವರು ಧರ್ಮಸ್ಥಳ ಸಂಘದ ಆಯೋಜಕರು ಬಂದು ದಯವಿಟ್ಟು ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಮಗೊಂದು ಅನುವು ಮಾಡಿಕೊಡಿ ಅಂತ ಕೇಳಿ ನಮ್ಮ ಎಲ್ಲರೂ ಸ್ಪಂದಿಸಿ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಇದೊಂದು ಹೆಸರುವಾಸದ ಕೆರೆ. ಎಷ್ಟು ಕೆರೆಗಳಿದೋ ಅದು ಬಾರಿ ಉತ್ಸವದ ಕೆರೆ ಇದು. ಯಾವುದೊಂದು ದೇವ್ರ ಕಾರ್ಯಕ್ರಮ ಇರ್ಬೋದು, ಹೆಚ್ಚಿನ ನೀರು ತಗೊಂಡೋಗಿ ತೀರ್ಥರ ಮಾಮೂಲಿ ದೇವಸ್ಥಾನಕ್ಕೆ ಹಚ್ಚಿಸಿ ಜನಗಳು ಪ್ರತಿಯೊಂದು ವಿಚಾರದಲ್ಲೂ ಈ ಕೆರೆ ಭಾರಿ ಅತ್ಯುತ್ತಮವಾದ ಕೆರೆ ಗಿರಿಶೆಟ್ಟಿ ಕೆರೆ. ಅಂದರೆ ಮೇನಾಗಿ ಏನಪ್ಪ ಅಂದರೆ ಇದು ಸ್ವಲ್ಪ ಸೀಟ್ ತುಂಬ್ಕೊಂಡಿತ್ತು, ಅವರೇ ಉದ್ದೇಶಪೂರ್ವಕವಾಗಿ ಬಂದು ಈ ಥರ ಇದೆ. ಈ ಕೆರೆನ ಪುನಶ್ಚೇತನ ಮಾಡ್ಕೊಂಡು ಮಾಮೂಲಿ ನಮ್ಮ ಕಾರ್ಯಕ್ರಮ ಮಾಡಿ ಇದೊಂದು ಅವಕಾಶ ಮಾಡಿಕೊಂಡಿತ್ತು ಕೇಳ್ದು. ಆಗ ನಮ್ಮ ಹತ್ರ ಬೋರ್ಡ್, ನಮ್ಮದು ಬೋರ್ಡ್ ಇರಲಿಲ್ಲ. ಪಿ ಡಿ ಅವ್ರ ಜೊತೆಲೇ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅನುವು ಮಾಡಿಕೊಡಿ ಅಂತ ಕೇಳಿದಾಗ ಅವ್ರದ್ದು ಒಂದು ಸಮಿತಿ ರಚನೆ ಮಾಡ್ಕೊಂಡು ಎಲ್ಲ ಒಳ್ಳೆ ರೀತಿ ಸ್ಪಂದಿಸಿ ಕಾರ್ಯಕ್ರಮ ರೂಪಿಸ್ಕೊಂಡು ಆಯೋಜನೆ ಮಾಡಿದರು. ಆದರೆ ಇವತ್ತು ಅದಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಇವತ್ತು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ, ಚಾಲನೆ ಮಾಡಿದ್ದಾರೆ. ನಮ್ದೇನಪ್ಪ ಅಂದರೆ ನಾವು ಇವಾಗ ನಮ್ಮ ಪಂಚಾಯತಿ ವತಿಯಿಂದ ನಾವು ಯಾವುದೇ ಕಾರಣಕ್ಕೂ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ವಿಚಾರದಲ್ಲೂ ನಾವು ಸಹಕಾರ ಮಾಡೇ ಮಾಡ್ತೀವಿ. ನಾವಿರ್ಬೋದು, ಪಿ ಡಿ ಒ ಇರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರು ಪ್ರತಿಯೊಂದು ವಿಚಾರ ಸಂಪೂರ್ಣವಾಗಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರೇನಾದ್ರು ಮಾಡಿದ್ಮೇಲೆ ಮಿಕ್ಕದ್ದೇನಾದ್ರೂ ನಮ್ಮ ವತಿಯಿಂದ ಏನಾದ್ರು ನಮ್ಮ ಸಪೋರ್ಟ್ ಏನಾದ್ರು ಬೇಕಾದ್ರೆ ಖಂಡಿತ ನಾವು ಸಹಕಾರ ಮಾಡೇ ಮಾಡ್ತೇವೆ. ಧನ್ಯವಾದಗಳು. ಪಿ ಡಿ ಒ ಸಾಹೇಬರೇ, ತಾವು ಗ್ರಾಮ ಪಂಚಾಯತಿ ವತಿಯಿಂದ ಎಷ್ಟು ಇದಕ್ಕೆ ಸಹಾಯ ಮತ್ತು ಅನುದಾನ ಮತ್ತು ಯಾವ ಯೋಜನೆಯಲ್ಲಿ ಇದಕ್ಕೆ ನೀವೇನಾದ್ರು ಈ ಕೆರೆ ಅಭಿವೃದ್ಧಿಗೆ ಏನಾದ್ರು ಮಾಡ್ತಾ ಇದ್ದೀರಿ? ಈ ಕೆರೆ ಅಭಿವೃದ್ಧಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ಸಹಭಾಗಿತ್ವದಲ್ಲಿ ನಮ್ಮದು ನಮ್ಮ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಎಮ್ ಜಿ ಎನ್ ಎಲ್ ಜಿ ಯೋಜನೆಯಡಿ ಸುಮಾರು 75,000 ಕ್ರಿಯೋಜನೆ ಆಗಿದೆ. ಆ ಮೊತ್ತದಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಿಸ್ಕೊಡ್ತೀವಿ. ಇನ್ನು ಉಳಿದಿದ್ದನ್ನ ಅವರು ಸಹ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ, ಅದ್ರ ಪ್ರಕಾರ ಅವರು ಕೆಲಸ ಮಾಡಿ ಈ ಕೆರೆ ಅಭಿವೃದ್ಧಿನ ಸಂಪೂರ್ಣವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಧರ್ಮಸ್ಥಳ ನಿಮ್ಮ ಸಂಘದ ವತಿಯಿಂದ ಅಥವಾ ನಿಮ್ಮ ಸಂಸ್ಥೆ ವತಿಯಿಂದ ಈ ಯೋಜನೆಯನ್ನು ಇಲ್ಲಿ ತಗೋಬೇಕಾದ್ರೆ ತಾವು ಯಾವ ಥರ ತೀರ್ಮಾನ ರೀ, ಇದನ್ನೇ ಮಾಡಬೇಕು ಅಂತ ಯಾಕೆ ತೀರ್ಮಾನ ಬಂತು? ಈ ಕೆರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ತಾವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಕಳೆದ 3 ವರ್ಷಗಳಿಂದ ಇಲ್ಲಿ ಗ್ರಾಮದಲ್ಲಿ ಕೆರೆಗಳು ನಶಿಸಿ ಹೋಗ್ತಾ ಇದೆಯೋ ಅದನ್ನು ವಿಶೇಷವಾಗಿ ಗ್ರಾಮದ ಪಂಚಾಯಿತಿ ಮತ್ತು ಊರಿನವರ ಸಹಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೂಳೆತ್ತುವ ಅಂತ ಒಂದು ಕಾರ್ಯಕ್ರಮವನ್ನು ಪೂಜ್ಯರು ಹಮ್ಮಿಕೊಂಡಿದ್ದರು. ಇದರಲ್ಲಿ ವಿಶೇಷವಾಗಿ ಕೆರೆ ಸಂಜೀವಿನಿ ಕಾರ್ಯಕ್ರಮ ಅಂತ ಮುಖ್ಯವಾಗಿ ಸರ್ಕಾರ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ದೊಡ್ಡ ಕೆರೆಗಳನ್ನು ಹೂಳೆತ್ತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಂತರ ಎರಡನೇ ಹಂತವಾಗಿ ಮಾದರಿ ಕೆರೆ, ಇದರಲ್ಲಿ ವಿಶೇಷವಾಗಿ ಮಾದರಿ ಕೆರೆ ಆಯ್ಕೆ ಆಗಬೇಕಾದ್ರೆ ವಿಶೇಷವಾಗಿ ಒಂದು ಊರಿನಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದ ಪ್ರಕಾರ ಆ ಊರಿಗೆ ಅದು ಬಹಳಷ್ಟು ಅನುಕೂಲವಾಗಿರಬೇಕು, ಕುಡಿಯುವ ನೀರಿಗೆ ಪೂರಕವಾಗಿರಬೇಕು. ಅದನ್ನು ನಾವು ಈ ಕೊಳ್ಳೇಗಾಲ ತಾಲೂಕಿನಲ್ಲಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಾವು ಅನೇಕ ಕೆರೆಗಳನ್ನು ಗಮನಿಸ್ತಾ ಹೋದೇವೆ. ಆಗ ಯಾವ ಸಂದರ್ಭದಲ್ಲಿ ಈ ಕೆರೆ ವಿಶೇಷವಾಗಿ ಮಾನ್ಯತೆ ಪಡೆದಿದೆ, ಇವತ್ತು ಊರಿಗೆ ಈ ಕೆರೆಯನ್ನು ಹೂಳೆತ್ತಿದ್ರೆ ಖಂಡಿತವಾಗಿಯೂ ಎಲ್ಲ ಇಲ್ಲಿಯ ಗ್ರಾಮಸ್ಥರಿಗೆ ಇದು ಕುಡಿಯುವ ನೀರಿಗೆ ಆಗಲಿರ್ಬೋದು ಅಥವಾ ದೇವಸ್ಥಾನದ ಪೂಜಾ ಕೆಲಸಗಳಿಗೆ ಆಗಬೇಕು, ಎಲ್ಲದಕ್ಕೂ ಸಹಕಾರ ಆಗ್ತದೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾವಿಲ್ಲಿ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆ ಆಗಿರಲಿಲ್ಲ, ಮುಖ್ಯವಾಗಿ ನಮ್ಮ ಮುಖಂಡರುಗಳು ಅವರನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದ್ದೇವೆ. ಇದನ್ನು ಆಯ್ಕೆ ಮಾಡ್ಬೋದಾ, ನಿಮ್ಮ ಸಹಕಾರ ಇದೆ ಅಂತ ನಾವು ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ನಮ್ಮ ಸಹಕಾರ ಪೂರ್ತಿ ಇದೆ ಅಂತ ಎಲ್ಲರೂ ಹೇಳಿದರು. ಈ ಪ್ರಕಾರ ನಾವು ಪೂಜ್ಯರಿಗೆ ಒಂದು ವರದಿಯನ್ನು ಸಲ್ಲಿಸಿದ್ದೇವೆ, ಮಾದರಿ ಕೆರೆಯನ್ನಾಗಿ ಆಯ್ಕೆ ಮಾಡಬಹುದು ಅನ್ನುವಂಥದ್ದನ್ನು ಪೂಜ್ಯರಿಗೆ ಕಲಿಸಿಕೊಟ್ಟ ಪ್ರಕಾರ ಅವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಾದರಿ ಕೆರೆಯಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಿದಾಗ ಒಂದು ಇಟಾಚಿಯ ಹೂಳೆತ್ತಿ
ರೈತರಿಗೆ ಅವರ ಜಮೀನಿಗೆ ಕೊಡುವ ಕೆಲಸ ಮಾಡ್ತೇವೆ. ಟ್ರ್ಯಾಕ್ಟರಿಂದ ಅವ್ರು ಕೊಂಡೋಗಬೇಕು. ಇಟಾಚಿ ಏನು ಕೆಲಸದ ಇದಿದೆ ಮೊತ್ತ ಇದೆ ಅದನ್ನು ನಾವು ಕೊಡ್ತೇವೆ. ತದನಂತರ ಇಲ್ಲಿ ಸುತ್ತ ಕಲ್ಲು ಫೆನ್ಸಿಂಗ್ ಕೆಲವು ಹೋಗಿದೆ, ಹಿಂದಿನ ಸ್ವಲ್ಪ ದುರಸ್ತಿ ಮಾಡಬೇಕಾಗ್ತದೆ, ಅದನ್ನು ದುರಸ್ತಿ ಮಾಡಿಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಕೆರೆಗೆ ಭದ್ರತೆ ಬೇಕು, ಸುಮ್ಮನೆ ಮಲಿನತೆ ಬರಬಾರ್ದು. ಎಲ್ಲರೂ ಇಳಿದ್ರೆ ಆ ಕೆರೆ ಕುಡಿಯುವ ನೀರಿಗೆ ಅನುಕೂಲ ಆಗುವುದಿಲ್ಲ, ಅದರ ಜೊತೆಯೇ ದೇವಸ್ಥಾನಗಳಲ್ಲಿ ಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅಂದ್ಕೊಂಡ ಪ್ರಕಾರ ನಾವು ಸುತ್ತ ತಂತಿ ಬೇಲಿ ರಚನೆ ಮಾಡಿ ಗೇಟ್ಗಳ ರಚನೆ ನಮ್ಮ ಸಂಸ್ಥೆಯಿಂದ ಮಾಡಿಕೊಡುವುದಂತೇಳಿ ನಾವು ಮಾಡಿದ್ದೇವೆ. ಆಮೇಲೆ ಹೊರಗಡೆ ಕುಡಿಯುವ ನೀರಿನ ತೊಟ್ಟಿಯನ್ನು ಕೂಡ ನಾವು ಸಂಸ್ಥೆಯಿಂದ ಮಾಡಿಕೊಡುವುದು, ಈ ಕೆಲಸವನ್ನು ನಾವು ಧರ್ಮಸ್ಥಳ ವತಿಯಿಂದ ವಹಿಸಿಕೊಂಡಿದ್ದೇವೆ. ಇದಕ್ಕೆ ನಮಗೆ ಪೂಜ್ಯರು ಹೇಳಿದ ಪ್ರಕಾರ ಯಾವತ್ತೂ ಕೂಡ ಕೆರೆ ಧರ್ಮಸ್ಥಳದಾಗಬಾರ್ದು, ಅದು ಖಂಡಿತವಾಗಿ ಗ್ರಾಮದ ಕೆರೆ. ಆದ ಕಾರಣ ಗ್ರಾಮಸ್ಥರು ಪ್ಲಸ್ ಅಲ್ಲಿಯ ಏನು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರು ಪೂರಕವಾಗಿ ನಮಗೆ ನೆರವನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲರನ್ನು ಕೇಳಿದ ಪ್ರಕಾರ ಎಲ್ಲರೂ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಮಾಜಿ ಚೇರ್ಮನ್ಗಳು, ಇಲ್ಲಿ ಮುಖ್ಯವಾಗಿ ಈಗ ಆಯ್ಕೆಯಾದಂಥ ಹೊಸ ಅಧ್ಯಕ್ಷರು ಕೂಡ ಬಹಳಷ್ಟು ನಮಗೆ ಸಹಕಾರವನ್ನು ಮುಂದೆ ನಾವು ಕೊಡಲಿಕ್ಕಿದ್ದಾರೆ. ನಾವು ಇಲ್ಲಿ ಸಂಘಟನೆಯನ್ನು ಅನೇಕ ಮಾಡಿದ್ದೇವೆ. ಕ್ವಾಲಿಯ ಗ್ರಾಮದಲ್ಲಿ ಸುಮಾರು 1,500 ಮೇಲ್ಪಟ್ಟು ಕುಟುಂಬಗಳು ನಮ್ಮ ಜೊತೆ ಇದ್ದಾರೆ, ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಸೇರಿದ್ದಾರೆ. ಆದ ಕಾರಣ ನಮ್ಮ ಧ್ಯೇಯ ಉದ್ದೇಶ ಒಂದೇ, ಊರಿನಲ್ಲಿರುವ ನಶಿಸಿ ಹೋಗ್ತಿರುವ ಕೆರೆಗಳು ಅಭಿವೃದ್ಧಿ ಆಗಬೇಕು, ಗ್ರಾಮಸ್ಥರ ಬಡತನದಲ್ಲಿರುವಂತಹ ಗ್ರಾಮದ ಎಲ್ಲ ಜನರು ಮುಂದೆ ಬರಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸರ್. ಇದಕ್ಕೆ ಎಲ್ಲರೂ ಸಹಕಾರವನ್ನು ಎಲ್ಲರನ್ನು ನಿರೀಕ್ಷಿಸ್ತಾ ಇದ್ದೀವಿ. ವಂದನೆಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ.